ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರ್ ಒಂದು ನಿಮಿಷ. ಊಟನೇ ಮುಗ್ದೋಯ್ತು, ಇನ್ನು ಏನು ನಡ್ದೇ ಇಲ್ವಲ್ರಿ? ಒಳ್ಳೆ 7 ತಿಂಗಳಿಗೆ ಊಟದವಳ ತರ ಆಡ್ಬೇಡ, ಎಲ್ಲ ಆಗತ್ತೆ ಕಣೆ, ಸ್ವಲ್ಪ ವೇಟ್ ಮಾಡು. ಐಸ್ ಕ್ರೀಮ್ ರೆಡಿ. ಏಯ್, ಏನೋ ಇದು, ನೀನೇ ವೇಟರ್ ಆಗ್ಬಿಟ್ಟಿದ್ಯಾ? ಹೂ ಕಣೆ, ಅವ್ರಿಗೆ ಹೇಳಿದ್ರೆ ಕೊಡಕ್ ಲೇಟ್ ಮಾಡ್ತಾರೆ, ಅದಕ್ಕೆ ನಾನೇ ತಗೊಂಬಂದೆ. ಪುಟ್ಟಿ ಚಿಕ್ಕಪ್ಪ, ಇದು ನಿನಗೆ. ವಾವ್. ವಾವ್ ಕಲ್ಕಿ, ನನ್ನ ಫೇವ್ರೇಟ್ ಐಸ್ ಕ್ರೀಮ್ ಫ್ಲೇವರ್ ತಂದಿದೀಯಾ, ಥ್ಯಾಂಕ್ ಯು. ಇಟ್ಸ್ ಓಕೆ. ನಮಸ್ಕಾರ. ಏನ್ ಸರ್ ಅಪರೂಪಕ್ಕೆ ಕಾಲ್ ಮಾಡಿಬಿಟ್ಟಿದ್ದೀರಾ? ಒಂದು ನಿಮಿಷ ಬರ್ತೀನಿ. ಹೇಳಿ ಸರ್. ಚಿರು, ಯಾರ್ದು ಫೋನ್? ಅದು
ನಮ್ ಕಂಪ್ನಿಯಿಂದ ಕಾಲ್ ಮಾಡಿದ್ರು ರಾಧಿಕಾ. ಯಾರೊಬ್ಬ ಮ್ಯಾನೇಜರ್ ಕೆಲ್ಸಕ್ಕೆ ರಿಸೈನ್ ಮಾಡ್ದಂತೆ, ಅಷ್ಟೇ, ನಥಿಂಗ್ ಸೀರಿಯಸ್. ಮ್ಯಾನೇಜರ್ ರಿಸೈನ್ ಮಾಡ್ಬಿಟ್ನ, ನಾನೇ ಬಂದ್ಬಿಡ್ಲ. ಗುರು, ನಿನ್ ಮ್ಯಾನೇಜರ್ ಆಗ್ತೀಯಾ, ಡೈರೆಕ್ಟ್ ಎಂಡಿ ಆಗ್ಬಿಡು. ಚಿರು, ಏನಾಯ್ತು? ಏನೂ ಇಲ್ಲ ರಾಧಿಕಾ. ರೀ, ಇವನೇನ್ರಿ ಇದ್ದಕ್ಕಿದ್ದಾಗೆ ಒಳ್ಳೆ ಗರ ಬಡ್ದವನಾಗಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ. ಕೇಳ್ರಿ ಏನು ಅಂತ. ಚಿರಂತ್, ಐಸ್ ಕ್ರೀಮ್ ತಿನ್ನಪ್ಪ. ಯಾಕೇನಾಯ್ತು? ಏನಿಲ್ಲ, ನೀವು ಐಸ್ ಕ್ರೀಮ್ ತಿನ್ನಿ. ಕಾಶಿ, ನಿಮ್ಗೇನ್ ಬೇಕು ತಗೊಳ್ಳಿ. ಇಲ್ಲ ಚಿರು, ನನ್ಗೆ ಹೊಟ್ಟೆ ತುಂಬಿತು ಸಾಕು. ಋತ್ವಿ, ನೀನ್ ಆಗ್ಲಿಂದ ಬರೀ ಐಸ್ ಕ್ರೀಮೇ ತಿಂತಿದ್ಯಾ, ಊಟನೆ ಮಾಡಿಲ್ಲ, ಊಟ ಮಾಡು. ಅಮ್ಮ, ನನ್ಗೆ ಅಪ್ಪ ಊಟ ಮಾಡಿಸ್ಬೇಕು. ಚಿರು, ಇವಳು ಅಪ್ಪನ ಮಗಳು, ಸುನೈನ ಒಂದ್ ವಾರ ಇಲ್ಲ ಅಂದ್ರೂ ಕೇಳೋದಿಲ್ಲ. ಆದ್ರೆ ನಾನ್ ಮಾತ್ರ ಒಂದಿನ ಇಲ್ಲ ಅಂದ್ರೂ ಇವಳು ನಿದ್ದೆ ಮಾಡಲ್ಲ. ನನ್ ಮುದ್ದಿನ ಮಗಳು ಸುನೈನ, ಈ ಕಡೆ ಬಾ, ನಾನ್ ತಿನ್ನಿಸ್ತೀನಿ. ಚಿರು, ಏನ್ ಹಾಕ್ ನೋಡ್ತಿದ್ಯಾ ಕಾಶಿನ್ ಇವತ್ ನೋಡ್ದ ಹಾಗೆ? ಹಾಗೆಲ್ಲ ಏನಿಲ್ಲ ರಾಧಿಕಾ, ಅಪ್ಪ ಮಗಳ ಬಾಂಧವ್ಯ ಹೇಗಿದೆ ಅಂತ ನೋಡ್ತಿದ್ದೀನಷ್ಟೆ. ರೀ, ಇದೆಲ್ಲ ನನ್ ಕಣ್ಣಿಂದ ನೋಡಕ್ ಆಗ್ತಿಲ್ಲ ರೀ. ಏನು ಮಾಡಕ್ ಆಗಲ್ಲ ಕಣೆ, ಸುಮ್ನೆ ನೋಡ್ತಾ ನೋಡ್ತಾ ಸಹಿಸ್ಕೋಬೇಕು. ಚಿರು, ಬಾ ನನ್ ಜೊತೆ. ಹೇ ರಾಧಿಕಾ, ಬಾ. ರೀ, ಏನ್ರಿ ನಡೀತಾ ಇದೆ ಇಲ್ಲಿ?